ಏಯ್ ದಾವಣಗೆರೆಯ ಷಂಡ ದೊಡ್ಡೇಶ ದಂಡಪಿಂಡ, ದಾವಣಗೆರೆಯ ದಂಡಪಿಂಡ ಷಂಡ ದೊಡ್ಡೇಶ, ಮತ್ತು ನಿನ್ನ ಗುರು ಪ್ರಷಂಡ ಶ್ರೀನಿವಾಸ, ನಿಮ್ಮಿಬ್ಬರಿಗೂ ಒಂದು ಕತೆ ಹೇಳ್ತೀನಿ ಕೇಳಿ. ಅವನ ರಾಜ ಒಬ್ಬ ಇದ್ದನಂತೆ, ಬೇವಿನ ಎಲೆ ಕಹಿ ಅಂತ ಹೇಳಿ ಊರಲ್ಲಿರುವ ಎಲ್ಲ ಬೇವಿನ ಮರಗಳನ್ನು ಕಡಿಸಿದನಂತೆ. ಅದರ ಪರಿಣಾಮ ಊರಲ್ಲೆಲ್ಲ ರೋಗ ರುಜಿನ ಬಂದು ಸತ್ತರಂತೆ. ವಾತಾವರಣದ ದೆಸೆಯಿಂದ ಬಿದ್ದ ಮರದ ನೆಪ ಹಿಡಿದು ದಾವಣಗೆರೆಯ ಎಲ್ಲ ಮರಗಳನ್ನು ಕಡಿಯಿರಿ, ವೃಕ್ಷ ರಕ್ಷಕರನ್ನು ದೂರವಿಡಿ ಅಂತ ಹೇಳುವ ಷಂಡ ದೊಡ್ಡೇಶ, ನಿನ್ನ ಬಾಯಿ ಬಿಟ್ಟರೆ ಬರೀ ಷಂಡ ಶಬ್ದಗಳು ಬರುತ್ತೆ, ಹೆಣ್ಣ ನಿಂದನೆಗಳು. ಆದರೂ ಒಂದು ವಿಚಾರ ನಿನ್ನಲ್ಲಿ ಬೆಳವಣಿಗೆ ಇದೆ. ಏನು ಗೊತ್ತಾ, ಮೊದಲು ಮಾತೆತ್ತಿದ್ರೆ ಅಮ್ಮ ಅಕ್ಕ ಬೈತಿದ್ದ ನೀನು, ಇವತ್ತು ನಮ್ಮ ಭಾಷೆ ಕಲ್ತ್ಕೊಂಡಿದೀಯಾ. ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಎನ್ನುವ ಶಬ್ದಗಳನ್ನು ಕಲ್ತಿದ್ಯಾ ಅಂದರೆ ನಿನ್ನಲ್ಲಿ ಬದಲಾವಣೆ ಭಯ ಬಂದಿದೆ. ಭಯ ಬೀಳುವ ಷಂಡ ದೊಡ್ಡೇಶ, ನೀನು ಭಯ ಬೀಳಿಸಿದ್ರೆ ಭಯ ಬೀಳಲಿಕ್ಕೆ ನಾವು ತಪ್ಪು ಮಾಡಿಲ್ವೋ, ವೃಕ್ಷಗಳನ್ನು ರಕ್ಷಣೆ ಮಾಡಿದ್ದೀವಿ. ನಿನ್ನಂಥವರು ನಮಗೆ ಇನ್ನಷ್ಟು ಪ್ರೇರಣೆ. ದಾವಣಗೆರೆಯನ್ನು ಮರುಭೂಮಿಯನ್ನಾಗಿ ಮಾಡ ಹೊರಟ ನಿನಗೆ ಪ್ರತ್ಯುತ್ತರವಾಗಿ ಇನ್ನಷ್ಟು ವೃಕ್ಷ ರಕ್ಷಕರು ಹುಟ್ಟಿಕೊಳ್ಳುತ್ತಾರೆ. ಆ ಮರ ಸಾಯಲು ಕಾರಣ ನೀನು, ನಿಮ್ಮ ಗುರು ಕಣ. ಅದಕ್ಕೆ ಪಾತಿ ಇಲ್ಲದಂತೆ ಮಾಡಿ ಹುಳ ಬಿದ್ದು ಸತ್ತಿದೆ ಮರ. ಆ ಮರದ ಒಳ್ಳೆತನಕ್ಕೆ ತಲೆಬಾಗೋ, ಬಿದ್ದರೂ ಯಾರ ಪ್ರಾಣಕ್ಕೂ ಅನಾಹುತ ಆಗದ ಹಾಗೆ ಬಿದ್ದಿದೆ. ಅದು ಮನಸ್ಸು ಮಾಡಿದರೆ ನಿನ್ನ ಮೇಲೆ ಬೀಳುತ್ತಿತ್ತು. ಮರಗಳನ್ನು ಕಡಿಯಲು ನೀನು ಅನುಮತಿ ಬಯಸಲು ಬಿದ್ದ ಮರವನ್ನು ಬಳಸ್ಕೊಳ್ತಿದ್ದೀಯನೋ ಷಂಡ ದೊಡ್ಡೇಶ. ನೀನು ದಂಡಪಿಂಡ, ದಾವಣಗೆರೆಯ ದಂಡಪಿಂಡಗಳು ಒಬ್ಬ ಎರಡು ಹತ್ಯೆಯ ಕೇಸುಗಳನ್ನು ಹೊತ್ತು ಪ್ರತಿನಿತ್ಯ ಕೋರ್ಟ್ಗಳನ್ನು ಅಲಿಯುತ್ತಿರುವ ನಿನ್ನ ಗುರು, ನೀನು ಆ ದುನಿಯಾ ವಿಜಯ್ ಶಿಷ್ಯ ಎಂದು ಹೇಳಿಕೊಂಡು ಕಿಡ್ನಾಪಿಂಗ್ ಕೇಸು, ದರೋಡೆ ಕೇಸಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೆಳಗೆ ಕುಳಿತು ಬೇಡಿ ಹಾಕಿಸಿಕೊಂಡಿರೋ ನೀನು ವೃಕ್ಷ ರಕ್ಷಕರ ಬಗ್ಗೆ ಮಾತಾಡ್ತೀಯ ಷಂಡ ದೊಡ್ಡೇಶ. ನೀನು ಪ್ರಷಂಡ ದೊಡ್ಡೇಶ, ನೀನು ಅಪ್ರತಿಮ ಷಂಡ. ಏಯ್ ತಲೆ ಹರಟೆ ನಿಲ್ಲಿಸೋ, ದುರಹಂಕಾರ ನಿಲ್ಲಿಸೋ. ಮರ ರಕ್ಷಕರನ್ನು ಬೈಲಿಕ್ಕೆ ಬಿದ್ದ ಮರವನ್ನು ಬಳಸ್ಕೊಳ್ಳುತ್ತೀಯ ನೀನು ಅಯೋಗ್ಯ ದೊಡ್ಡೇಶ. ದಾವಣಗೆರೆಯ ದಂಡಪಿಂಡಗಳು ನೀನು, ನಿನ್ನ ಗುರು, ಏನರೋ ಮಾಡ್ತೀರಿ ನೀವು. ಅದೇನೋ ನೆಪ ಹುಡುಕ್ತೀರಾ? ಅವನ್ಯಾವನೋ ರಾಜ ಒಬ್ಬ ಇದ್ದ, ಹಂದಿಯ ವಿಗ್ರಹದಿಂದ ಮಗು ಸಾಯಿತು ಅಂತೇಳಿ ದೇಶದಲ್ಲಿರುವ ಎಲ್ಲ ಹಂದಿಗಳನ್ನು ಕೊಂದನಂತೆ ನಿನ್ನ ಹಾಗೆ. ಮರ ಬೀಳತ್ತೆ ಅಂತ ದಾವಣಗೆರೆಯನ್ನು ಬರಡು ಮಾಡಿ ಕರೋನಾ ಸಮಯದಲ್ಲಿ ಇನ್ನಷ್ಟು ಉಸಿರುಕಟ್ಟೆ ಸಾಯಬೇಕೆನ್ನೋ ಷಂಡ ದೊಡ್ಡೇಶ. ಸಾಕು ನಿಲ್ಲಸು ನಿನ್ನ ವಿತಂಡ ಅಟ್ಟಹಾಸ. ವಿನಾಶ ಕಾಲದಲ್ಲಿ ನಿನ್ನಂತಹ ಅವರು ಹೀಗೆ ಎದ್ದು ನಿಲ್ಲುವುದು, ನಿಮ್ಮ ಗುಣಿಯನ್ನು ನೀವೇ ತೋಡಿಕೊಳ್ಳುತ್ತಿದ್ದೀರಿ. ಕೊಲೆ ಆಪಾದನೆಗಳು ಒಂದು ಕಡೆ, ಇನ್ನೊಂದು ಕಡೆ ನೀವು ಮಾಡುತ್ತಿರುವುದು ಕಿಡ್ನಾಪಿಂಗು, ದರೋಡೆ, ಕೇಸುಗಳ ಮೇಲೆ ಕೇಸುಗಳಿಟ್ಕೊಂಡು ಧೈರ್ಯವಾಗಿ ಮಾತಾಡೋದಕ್ಕೆ ಲೂಸ್ ಬಿಟ್ಟಿದ್ದಾರೆ ಅನ್ನೋ ದಾವಣಗೆರೆಯಲ್ಲಿ ನಿನ್ನಂಥ ರೌಡಿಗಳಿಗೆ. ನಿನ್ನಂಥ ರೌಡಿಗಳು ಹೊರಗೆ ಬರಲು ಕಾರಣ ಆ ಕೆಟ್ಟ ಚಿತ್ರಗಳು ಬರ್ತಾ ಇದೆಯಲ್ಲ, ಅವುಗಳಿಂದ. ಒಳ್ಳೆಯ ಚಿತ್ರಗಳನ್ನು ನೋಡುವುದಿಲ್ಲ, ಕೆಟ್ಟ ಚಿತ್ರಗಳಿಂದ ಈ ರೀತಿ ಪ್ರಭಾವ. ನೀನು ದುನಿಯಾ ವಿಜಯ್ ಅಭಿಮಾನಿ ಅಲ್ವಾ, ಅವನಿಗೆ ಇರಬೇಕು ಬುದ್ಧಿ, ನಿನಗೆ ಬುದ್ಧಿ ಹೇಳುವ ಬುದ್ಧಿ. ಅವನ ಹೆಸರಲ್ಲಿ ನೀನು ಮಾಡಿದ ಅತ್ಯಾಚಾರಗಳು ಒಂದ ಎರಡ ಎಲ್ಲ ಬಯಲಾಗತ್ತೆ. ತಲೆ ಹರಟೆ ದೊಡ್ಡೇಶ, ದಾವಣಗೆರೆಯ ದಂಡಪಿಂಡ ದಡ್ಡ ದೊಡ್ಡೇಶ, ಯಾವನವನೋ ಮರ್ಯಾದೆ ಇರೋನು ನಿನ್ನ ಗುರು, ನೀನು ಮರ ಕಡಿಯಲು ಬಿದ್ದ ಮರವನ್ನು ಬಳಸ್ಕೋತೀಯ. ವೃಕ್ಷ ರಕ್ಷಕರು ಸತ್ತರೂ ವೃಕ್ಷ ರಕ್ಷಣೆಯನ್ನು ಬಿಡುವುದಿಲ್ಲ. ಎಚ್ಚರವಿರಲಿ. ಧನ್ಯವಾದ. ಅಹೋರಾತ್ರ.